ಇಲ್ಲ, ನಿಮ್ಮೆಲ್ಲ ಸಲಹೆ ಸೂಚನೆಯನ್ನು ಸಕರನ್ನು ಸ್ವೀಕರಿಸಲಾಗಿದೆ. ಎಲ್ಲ ನಿಮ್ಮ ಆ ಸಲಹೆಯನ್ನು ಕೊಟ್ಟಿದ್ದೀರಿ. ಅಲ್ಲ, ನೀವು ಬರ್ದಿ ಹತ್ತು ಮುಕ್ಕಾಲಿಗೆ ಬರ್ಬೇಕಂದಿದ್ದೀರಿ. ಕೆಲವೊಂದು ಇವತ್ತು ಅಲ್ಲ, ಕಾರಣ ಇದೆಯಾ ಅಂತ? ಯಾವ್ದು ಇಲ್ಲ, ಕಾರಣ ಇಲ್ಲ. ಐ ವಿಲ್ ರೆಕ್ಟಿಫೈ. ಈಗ ಒಂದು ಸಂತಾಪ ಸೂಚನೆ ಇದೆ. ಹೌದು, ಆಮೇಲೆ ಹೇಳ್ತೀನಿ. ಹೇಳಿ, ಸಂತಾಪ ಸೂಚನೆ ಇದೆ. ಕರೆಕ್ಟ್ ಶರಣ್, ಸಂತಾಪ ಸೂಚನೆ ಇದೆ. ಸ್ವಲ್ಪ ಈ ಸದನದ ನಿಯಮಾವಳಿ ಮತ್ತು ಗೌರವ ಏನಂತ ತಾವು ದಯವಿಟ್ಟು ಓದ್ ನೂತನ ಶಾಸಕ ಅರ್ಥ ಮಾಡಿಕೊಳ್ಳಿ. ಐದರಲ್ಲಿದೆ ನಿಮ್ಗೆ ಇವತ್ತು 24 ಗಂಟೆ ಟೈಮ್, ಸಂಜೆ ತನಕ ಟೈಮ್ ಇದೆ ಎಲ್ಲ ವಿಚಾರ ಮೇಲೆ ಎತ್ತಲಿಕ್ಕೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಈ ರೀತಿಯ ಆ ಪೋಸ್ಟ್ ಅನ್ನೆಲ್ಲ ಒಳಗೆ ತಕೊಂಡು ಬರೋದು ಇದು ನೂತನ ಶಾಸಕರಿಗೆ ಗೌರವ ತರುವಂತ ವಿಚಾರ ಅಲ್ಲ. ಇದ ನಿಮ್ಗೆ ಏನು ಪ್ರಚಾರ ಸಿಕ್ಕಿದ್ರು ಕೂಡ ನಿಮ್ಮ ಒಂದು ಓಟು ಕೂಡ ಇದು ನಿಮ್ಗೆ ಜಾಸ್ತಿ ಆಗುದಿಲ್ಲ. ನಿಮ್ಗೆ ಇದರಲ್ಲಿ ಗೌರವ ಕಮ್ಮಿ ಆಗದ ಹೊರತು ನಿಮ್ಗೆ ಒಂದು ನ್ಯಾಯಪಾಲಿಸಿದ ಓಟು ಕೂಡ ಜಾಸ್ತಿ ಆಗುದಿಲ್ಲ. ಓಟಿನ ಲೆಕ್ಕಾಚಾರ ಇಟ್ಟುಕೊಂಡು ಪ್ರಚಾರದ ನೋಡಿ, ನಾನು ಕೂಡ ಶಾಸನಾಗಿ ಬಂದು ಹೇಳ್ತೇನೆ, ಓಟಿನ ಲೆಕ್ಕಾಚಾರ ಇಟ್ಟುಕೊಂಡು ಬಿಟ್ಟು ಪ್ರಚಾರ ಸಿಗ್ಬೇಕೆಂಬ ಲೆಕ್ಕಾಚಾರ ಹಾಕಿಕೊಂಡು ಇದೊಂದು ವಿಚಾರ ಬೇಡ ನಿಮ್ಗೆ. ಎಲ್ಲ ನೀವು ರೈಟಿಂಗ್ ಅಲ್ಲಿ ಕೊಡಿ, ನೀವು ರೈಟಿಂಗ್ ಅಲ್ಲಿ ಕೊಡಿ, ನಿಮ್ಗೆ ಚರ್ಚೆ ಮಾಡೋದೆಲ್ಲ ಅವಕಾಶ ಕೊಡ್ತೇವೆ. ಝೀರೋ ನಿಮ್ಗೆ ತುರ್ತು ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ರೈಟಿಂಗ್ ಅಲ್ಲಿ ಝೀರೋ ಅವರಲ್ಲಿ ಪ್ರಶ್ನೆ ಮಾಡೋದ ಅವಕಾಶ ಇದೆ ನೋಡಿ. ನೀವೀಗ ಶಾಸಕರಾಗಿದ್ರಿ, ನಿಮ್ಗೆ ಜವಾಬ್ದಾರಿ ಇದೆ. ನಿಮ್ಮ ನಿಮ್ಮ ಕ್ಷೇತ್ರ ಶಾಸಕ ನಿಮ್ಮನ್ನು ನೋಡಿ, ಜನಸಾಮಾನ್ಯ ಮತ ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಗೆ ಝೀರೋ, ನಿಮ್ಗೆ ಬಹುಶಃ ಅಲ್ಲಿಯ ನಿಮ್ಮ ಕ್ಷೇತ್ರದ ಜನಸಾಮಾನ್ಯ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ನಿಮ್ಗೆ ಝೀರೋ ಅವರ್ ಎಂಬ ಸಿಸ್ಟಮ್ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ಝೀರೋ ಅವರ ನಿಮ್ಗೆ ಅವಕಾಶ ನಾವು ಮಾಡಿಕೊಡ್ತೇವೆ. ಒಂದು ಎರಡನೇದು, ಈ ರೀತಿಯ ಭಿತ್ತಿಚಿತ್ರ ಮತ್ತು ಇನ್ನಿತರ ಫೋಟೋ ಇದನ್ನೆಲ್ಲ ಇಲ್ಲಿ ಬಂದು ಪ್ರದರ್ಶಿಸಬಾರ್ದಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ. ನಾವು ಇದ್ದಾಗಲೂ ಕೂಡ ಇಲ್ಲಿ ಕೂತ್ಕೊಂಡ ಸಭಾಧ್ಯಕ್ಷರು ನಾನು ಹೇಳಿದ್ದನ್ನೇ ಹೇಳಿದ್ದಾರೆ. ಈಗ ಸಂತಾಪ ಸೂಚನೆ ಆಯ್ತು, ಅದನ್ನ ತೆಗೆದು ಬಿಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.